ಬಡವರ ಸಂಜೀವಿನಿ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಶುಲ್ಕ ಹೆಚ್ಚಳ ಆಗಿತ್ತು. ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲೂ ಶುಲ್ಕ ಹೆಚ್ಚಳದ ಬರೆ ಬಿದ್ದಿದೆ. ಸದ್ಯ ಇರೋ ದರಗಳ ಮೇಲೆ ಶೇಕಡ 15-20% ಹೆಚ್ಚಳಕ್ಕೆ ಪ್ಲಾನ್. 2018 ಪ್ರಕಾರ ಆಸ್ಪತ್ರೆಯಲ್ಲಿ ಶುಲ್ಕ ಸಂಗ್ರಹಿಸ್ತಾ ಇರುವಂತಹ ರಿಮ್ಸ್ ಓಪಿಡಿಗೆ 10 ರೂಪಾಯಿ, ಐಪಿಡಿಗೆ 20 ರೂಪಾಯಿಯನ್ನ ರಿಮ್ಸ್ ಸಂಗ್ರಹಿಸ್ತಾ ಇದೆ. ಆಸ್ಪತ್ರೆ ವಿವಿಧ ಸೇವಾ ಶುಲ್ಕದ ಬೋರ್ಡ್ ಅನ್ನ ಈಗ ರಿಮ್ಸ್ ಹಾಕಿದೆ. ಎಂಆರ್ಐ, ಸಿಟಿ ಸ್ಕ್ಯಾನ್, ಎಕ್ಸ್ರೇ ಹೀಗೆ ಪ್ರತಿಯೊಂದಕ್ಕೂ ದರ ನಿಗದಿಯಾಗಿದೆ. ಪ್ರತಿನಿತ್ಯ 750-800 ಜನ ರೋಗಿಗಳು ಬರುವಂತ ರಿಮ್ಸ್ ಆಸ್ಪತ್ರೆ ಅಲ್ಲಿನ ನೂತನ ದರ ನಿಗದಿಗೆ ಜನರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯ ಸರ್ಕಾರ ಸಾರ್ವಜನಿಕರಿಗೆ ಈಗ ಮತ್ತೊಂದು ಬೆಲೆ ಏರಿಕೆ ಬಿಸಿಯನ್ನು ಮುಟ್ಟಿಸ್ಲಿಕ್ಕೆ ಮುಂದಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ರೋಗಿಗಳು ನೀಡ್ತಕ್ಕಂಥ ಸೇವಾ ಶುಲ್ಕದಲ್ಲೂ ಕೂಡ ಇವತ್ತು ಸರ್ಕಾರ ದರವನ್ನು 15-20% ಅಷ್ಟು ಏರಿಕೆ ಮಾಡಲು ಚಿಂತನೆ ನಡೆಸ್ತಾ ಇದೆ. ನಾವಿವತ್ತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿದ್ದೇವೆ. ಇಲ್ಲೂ ಕೂಡ ದರಗಳ ಏರಿಕೆ ಆಗ್ತಾ ಇದೆ. ಬಂದಂಥ ರೋಗಿಗಳೆಲ್ಲರೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೊಂದು ದರ ಏರಿಕೆ ಮಾಡಿದರೆ ಹೇಗೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ರಾಯಚೂರಿನ ರಿಮ್ಸ್ ಆಸ್ಪತ್ರೆ ಅಂದರೆ ದಿನಕ್ಕೆ 700-800 ಹೊರ ರೋಗಿಗಳು ಬರ್ತಾರೆ. ಅದರಲ್ಲಿ ದಿನಕ್ಕೆ 140-150 ಜನರು ಆಸ್ಪತ್ರೆಗೆ ಸೇರ್ಪಡೆ ಆಗ್ತಾರೆ. ಹೀಗಾಗಿ ಇಲ್ಲಿ ದಿನನಿತ್ಯ ಬರುವಂಥ ರೋಗಿಗಳು 1000 ರೂಪಾಯಿ ಖರ್ಚು ಮಾಡಿ ಚಿಕಿತ್ಸೆಯನ್ನು ಪಡೆಯುವಂಥ ಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಎಲ್ಲೋ ಒಂದು ಕಡೆ ಖಾಸಗಿ ಆಸ್ಪತ್ರೆಗೆ ಹೋಗ್ಲಿಕ್ಕಾಗಲಾರ್ದಂಥ ಬಡವರು ಈ ಒಂದು ಸರ್ಕಾರಿ ಆಸ್ಪತ್ರೆಗಳನ್ನು ನಂಬಿಕೊಂಡು ಬರ್ತಾರೆ. ಇಲ್ಲೂ ಕೂಡ ದರ ಏರಿಕೆ ಮಾಡಿದರೆ ಹೇಗೆ ಅನ್ನುವಂಥ ಮಾತುಗಳು ಕೂಡ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಯಾವುದೇ ಒಂದು ಚಿಕಿತ್ಸೆ ಆಗಿದ್ದರೂ ಕೂಡ ಇಷ್ಟು ದಿನಗಳ ಕಾಲ BPL ಕಾರ್ಡ್ ಇತ್ತು ಅಥವಾ ಇನ್ನಿತರ ಸೌಲಭ್ಯಗಳಿತ್ತು ಅಂತಂದರೆ ಸಾಕು, ಬಂದು ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ರಾಜ್ಯ ಸರ್ಕಾರ ಆಸ್ಪತ್ರೆ ಸೇವಾ ಶುಲ್ಕವನ್ನು ಹೆಚ್ಚಿಗೆ ಮಾಡೋದ್ರಿಂದ ಬಡವರು ಮತ್ತೊಂದು ಸಂಕಷ್ಟವನ್ನು ಎದುರಿಸುವಂತಾಗಿದೆ ಅಂತ ಹೇಳ್ಬೋದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ರಿಮ್ಸ್ ಆಸ್ಪತ್ರೆ ಏನಿದೆಯೋ ಅಂದರೆ ಸದಾಕಾಲ ರೋಗಿಗಳಿಂದ ತುಂಬಿರುತ್ತೆ. ಇಂಥ ಆಸ್ಪತ್ರೆಗಳಲ್ಲಿ ಈಗ ಪ್ರತಿಯೊಂದಕ್ಕೂ ಕೂಡ ದರಗಳನ್ನು ಫಿಕ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೇ ರಿಮ್ಸ್ ಆಸ್ಪತ್ರೆ ವಿವಿಧ ಕಡೆ ನಾವು ಯಾವ್ಯಾವ ಚಿಕಿತ್ಸೆಗಳನ್ನು ಕೊಡ್ತಾ ಇದ್ದೀವಿ, ಎಷ್ಟಕ್ಕೆ ಈ ದರ ಅನ್ನುವಂಥದ್ದು ಕೂಡ ದರಗಳನ್ನು ನಿಗದಿ ಮಾಡಿರುವಂಥದ್ದು ಕೂಡ ತಾವು ಕಾಣಬಹುದಾಗಿದೆ. ಇದು ಕೇವಲ 2018 ನಿಗದಿ ಮಾಡಿರುವಂಥ ದರ. ಇನ್ನು ಮುಂದೆ ಇದಕ್ಕೆ 15-20% ಅಷ್ಟು ಜಾಸ್ತಿ ಮಾಡಿ ದರವನ್ನು ಏರಿಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಜನಗಳು ಮತ್ತೆ ಹಲವು ರೀತಿಯ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ. ಇಲ್ಲಿ ನಾನು ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ಆಸ್ಪತ್ರೆಗೆ ಬಂದಂಥ ರೋಗಿಗಳಿದ್ದಾರೆ ಮತ್ತು ಅವರ ಸಂಬಂಧಪಟ್ಟಂಥ ಸಾರ್ವಜನಿಕರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ ಅಂತ. ಸರ್, ಈಗ ಸರ್ಕಾರ ಏಕಾಏಕಿಯಾಗಿ ಆಸ್ಪತ್ರೆಯಲ್ಲಿನ ಶುಲ್ಕವನ್ನು ಸೇವಾ ಶುಲ್ಕವನ್ನು 15-20% ಅಷ್ಟು ಹೆಚ್ಚಿಗೆ ಮಾಡಲಿಕ್ಕೆ ಮುಂದಾಗ್ತಾ, ಇದರಿಂದ ಏನೇನು ಸಮಸ್ಯೆಗಳಾಗ್ತವೆ? ಇದರಿಂದ ಬಡ ರೋಗಿಗಳಿಗೆ ಮತ್ತು ಹಳ್ಳಿ ಊರ್ಲಿಂದ ಬಂದು ಇಲ್ಲಿ ಚಿಕಿತ್ಸೆ ತಗೋಬೇಕಂದ್ರೆ ತುಂಬ ಕಷ್ಟ ಅನ್ನಿಸ್ತೈತಿ. ಗೌರ್ಮೆಂಟು ಆರೋಗ್ಯಕ್ಕೋಸ್ಕರ ಈ ಥರ ಇನ್ಕ್ರೀಸ್ ಮಾಡಬಾರ್ದು. ಇದು ಬಡ ಜನಕ್ಕೆ ಮತ್ತು ಹಳ್ಳಿ ಜನಕ್ಕೆ ಇದು ತುಂಬ ತೊಂದರೆ ಅನುಭವಿಸ್ತಂತ ಆಗ್ತೈತಿ. ಇದಕ್ಕೆ ಬೇರೆ ಏನಾದರೂ ಯೋಚನೆ ಮಾಡಿ ಮೊದಲನೇ ರೇಟ್ ಇಟ್ಟರೆ ಭಾಳ ಒಳ್ಳೇದಾಗ್ತೈತಿ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್, ಪೂಜಾ, ರೇಷನ್ ನೆಟ್ಸ್, ಅಣ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.